Welcome my dear friends. Now let us understand another serious limitation of historical accounting, that is insufficient funds for replacement of fixed assets. So let us understand this limitation with this example. Look at the example. What they have given me. A machinery was purchased on January 1st, 2008 for 2 lakh rupees. On machinery and purchase made January 1st, 2008, other value 2 lakh rupees. Depreciation has been provided on machinery at 20% on original cost method. Adak sambandhapattange depreciation anna provide madidare, charge madidare. 20% on original cost method ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅರ್ಥ ಒರಿಜಿನಲ್ ಕಾಸ್ಟ್ ಅಂದ್ರೆ ಅರ್ಥ ಅಕ್ವಿಸಿಷನ್ ಕಾಸ್ಟ್. ಅಕ್ವಿಸಿಷನ್ ಕಾಸ್ಟ್ ಅಂದ್ರೆ ಅರ್ಥ 2 ಲಕ್ಷ ರೂಪೀಸ್, ದ ಸೇಮ್ ವ್ಯಾಲ್ಯೂ ಅಟ್ ವಿಚ್ ಇಟ್ ವಾಸ್ ಪರ್ಚೇಸ್ಡ್. ಸರಿನಾ? ಅದರ ಮೇಲೆ 20% ಅಂತ ಹೇಳ್ತಾರೆ ಪ್ರತಿ ವರ್ಷ. ಓವರ್ ದಿ ಪೀರಿಯಡ್ ಆಫ್ 5 ಇಯರ್ಸ್ ದೇರ್ ಹ್ಯಾಸ್ ಬೀನ್ ಎ ರೈಸ್ ಆಫ್ 30% ಇನ್ ದಿ ಕಾಸ್ಟ್ ಆಫ್ ಐಡೆಂಟಿಕಲ್ ಮೆಷಿನರಿ. ಅಂದ್ರೆ 5 ವರ್ಷ ಆದ್ಮೇಲೆ ಅದೇ ತರದ ಮಷಿನರಿನ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ 30% ಅದರ ಪ್ರೈಸ್ ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ತಾರೆ. 30% ಜಾಸ್ತಿ ಪೇಮೆಂಟ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಆಗಿದೆ ಪ್ರೈಸು ಅಂತೇಳಿ ಹೇಳ್ತಾರೆ. ಕಂಟಿನ್ಯೂ. ಹೌ ಮಚ್ ಶಾರ್ಟೇಜ್ ಆಫ್ ಫಂಡ್ಸ್ ಅವೈಲಬಲ್ ವುಡ್ ಬಿ ಫಾರ್ ರೀಪ್ಲೇಸ್ಮೆಂಟ್ ಆಫ್ ದಿ ಮೆಷಿನರಿ ಅಂತೇಳಿ ಕೇಳ್ತಾರೆ. ಅಂದ್ರೆ 5 ವರ್ಷ ಆದ್ಮೇಲೆ ಎಷ್ಟು ಫಂಡ್ಸ್ ಶಾರ್ಟೇಜ್ ಬೀಳುತ್ತೆ ಆ ಮಷಿನರಿನ ರೀಪ್ಲೇಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ರೀಪ್ಲೇಸ್ ಮಾಡ್ಲಿಕ್ಕೆ ಅಂತಂದ್ರೆ ಅರ್ಥ ಹಳೆ ಮೆಷಿನರಿನ ಕಂಪನಿಯಿಂದ ತೆಗೆದಾಕಿ ಹೊಸ ಮೆಷಿನರಿನ ಪರ್ಚೇಸ್ ಮಾಡ್ಲಿಕ್ಕೆ, ಹೊಸ ಮೆಷಿನರಿನ ತಗೊಂಬರ್ಲಿಕ್ಕೆ ಅಂತೇಳಿ ಅರ್ಥ. ಡಿಪ್ರಿಸಿಯೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡಿಪ್ರಿಸಿಯೇಷನ್ ಇಸ್ ಎನ್ ಎಕ್ಸ್ಪೆನ್ಸ್, ಅದೊಂದು ಎಕ್ಸ್ಪೆನ್ಸ್ ಖರ್ಚು. But this is a non-cash expense. That we have to understand. ಅದು ಕ್ಯಾಶ್ ಎಕ್ಸ್ಪೆನ್ಸ್ ಅಲ್ಲ. ಏನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂದ್ರೆ ಏನು? ಕ್ಯಾಶ್ ಎಕ್ಸ್ಪೆನ್ಸ್ ಅಲ್ಲ ಅಂದ್ರೆ ಏನು? ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಅರ್ಥ ಆ ಎಕ್ಸ್ಪೆನ್ಸ್ ಮಾಡಿದಾಗ ನಿಮ್ಮಿಂದ ಕ್ಯಾಶ್ ಹೊರಗಡೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಮೇಕ್ ಪೇಮೆಂಟ್ ಆಫ್ ಸ್ಯಾಲ್ರಿ, ದೆನ್ ದ ಕ್ಯಾಶ್ ವಿಲ್ ಗೋ ಔಟ್ ಆಫ್ ದಿ ಕಂಪನಿ. ಕಂಪನಿಯಿಂದ ಎಂಪ್ಲಾಯ್ ಹೊರಗಡೆ, ಎಂಪ್ಲಾಯ್ ಹತ್ರ ಹೋಗುತ್ತಲ್ವ, ಕ್ಯಾಶ್ ಖರ್ಚಾಗುತ್ತೆ. ಸರಿನಾ? ಸೊ ಸ್ಯಾಲರಿ ಇಸ್ ಎ ಕ್ಯಾಶ್ ಎಕ್ಸ್ಪೆನ್ಸ್, ಬಟ್ ಡಿಪ್ರಿಸಿಯೇಷನ್ ಇದೆಯಲ್ವಾ, ಇಟ್ ಈಸ್ ಎ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ಯಾವ ತರ ಅಂದ್ರೆ ಅರ್ಥ ಡಿಪ್ರಿಸಿಯೇಷನ್ ನಾವು ಪ್ರತಿ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತೇವೆ. ಚಾರ್ಜ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನು ನಾವು ಯಾರಿಗೂ ಕೊಡಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಮೌಂಟ್ ಅನ್ನ ರಿಸರ್ವ್ ಆಗಿ, ಪ್ರೊವಿಷನ್ ಆಗಿ ಪ್ರತಿ ವರ್ಷ ಎತ್ತಿಡ್ತಾ ಹೋಗ್ತೀವಿ. ಪ್ರತಿ ವರ್ಷ ಎತ್ತಿಡ್ತಾ ಆ ಮೆಷಿನರಿ ಪೂರ್ತಿಯಾಗಿ ಬ್ಯಾಲೆನ್ಸ್ ಶೀಟ್ ಇಂದ ಖಾಲಿ ಆದ್ಮೇಲೆ, ಅಂದ್ರೆ ಅರ್ಥ ಆ ಮೆಷಿನರಿಗೆ ಮ್ಯಾಕ್ಸಿಮಮ್ ಇಯರ್ಸ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ಮೇಲೆ, ಫಾರ್ ಎಕ್ಸಾಂಪಲ್ 5 ವರ್ಷ ಚಾರ್ಜ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಈ ಎಕ್ಸಾಂಪಲ್ ಒರಿಜಿನಲ್ ಕಾಸ್ಟ್ ಎಷ್ಟು ಇದೆ? 2 ಲಕ್ಷ ರೂಪೀಸ್ ಇದೆ. ಆನ್ಯುಯಲ್ ಡಿಪ್ರಿಸಿಯೇಷನ್ ಎಷ್ಟು ಹೇಳ್ತಾರೆ? 20% ಆಫ್ 2 ಲಕ್ಷ ರೂಪೀಸ್ ಅಂತ ಹೇಳ್ತಾರೆ. ಸೊ 20% ಆಫ್ 2 ಲಕ್ಷ ರೂಪೀಸ್ ಅಂತ ಹೇಳಿದ್ರೆ 40,000 ರೂಪೀಸ್ ಬರುತ್ತೆ. ದಿಸ್ ಇಸ್ ದಿ ಆನ್ಯುಯಲ್ ಡಿಪ್ರಿಸಿಯೇಷನ್. ಪ್ರತಿ ವರ್ಷ ಬ್ಯಾಲೆನ್ಸ್ ಶೀಟ್ ಅಲ್ಲಿ 40,000 ರೂಪೀಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡ್ತಾ ಬಂದ್ರೆ ಅನ್ಕೊಂಡು 40,000 ರೂಪೀಸ್ ಡಿಪ್ರಿಸಿಯೇಷನ್ ಅಂತ ಪೇಂಟ್ ಅಲ್ಲಿ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತೀವಿ. ಅದೇ ರೀತಿ ಆ 40,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಡಿಮೆ ಮಾಡ್ತಾ ಬರ್ತೀವಿ ಡಿಪ್ರಿಸಿಯೇಷನ್ ಅಂತೇಳಿ, ಒರಿಜಿನಲ್ ಕಾಸ್ಟ್ ಅಲ್ಲಿ, ಅಂದ್ರೆ ಅಸೆಟ್ ವ್ಯಾಲ್ಯೂ ಅಲ್ಲಿ. ಸೊ ಎಷ್ಟು ವರ್ಷಕ್ಕೆ ನಮಗೆ ಖಾಲಿ ಆಗುತ್ತೆ ಅಸೆಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 5 ಇಯರ್ಸ್ ಖಾಲಿ ಆಗುತ್ತೆ. 40,000 ಅನ್ನ 5 ವರ್ಷ ಚಾರ್ಜ್ ಮಾಡಿದ್ರೆ 40,000 × 5 2 ಲಕ್ಷ ರೂಪೀಸ್ ಆಗುತ್ತೆ. 2 ಲಕ್ಷ ರೂಪೀಸ್ ಪರ್ಚೇಸ್ ಒರಿಜಿನಲ್ ಕಾಸ್ಟ್ ಎಷ್ಟಿತ್ತು? 2 ಲಕ್ಷ. ಈಗ ಡಿಪ್ರಿಸಿಯೇಷನ್ 5 ವರ್ಷ ಚಾರ್ಜ್ ಮಾಡಿದ್ರೆ ಎಷ್ಟಾಗುತ್ತೆ ಡಿಪ್ರಿಸಿಯೇಷನ್ ಅಮೌಂಟ್? 2 ಲಕ್ಷ ರೂಪೀಸ್. ಅಲ್ಲಿಗೆ 5ನೇ ವರ್ಷದ ಕೊನೆಗೆ ನಮಗೇನಾಗುತ್ತೆ? ಬ್ಯಾಲೆನ್ಸ್ ಶೀಟ್ ಇಂದ ಆ ಒಂದು ಮೆಷಿನರಿ ಹೊರಗಡೆ ಹೋಗುತ್ತೆ. ಆ ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗಿರ್ತೀವಿ. ಆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿರ್ತಕ್ಕಂಥ ಹಣವನ್ನು ನಾವು ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಫಂಡ್ ಅಂತೇಳಿ ಎತ್ತಿಡ್ತಾ ಹೋಗ್ತೀವಿ. ಯಾಕೆ ಎತ್ತಿಡ್ತಾ ಹೋಗ್ತೀವಿ? ವೈ ಡು ವಿ ಸೆಟ್ ಅಸೈಡ್ ಇಟ್? ವೈ ಡು ವಿ ಕೀಪ್ ಇಟ್ ಆಸ್ ರಿಸರ್ವ್ ಎವ್ರಿ ಇಯರ್?
ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮೆಷಿನರಿ ಕಂಪನಿಯಿಂದ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಇಂದ ಹೊರಗಡೆ ಹೋದ್ಮೇಲೆ ಸಂಪೂರ್ಣವಾಗಿ ಯೂಸ್ ಮಾಡಿ ತೆಗೆದಾಕಿದ ಮೇಲೆ ಆ ಜಾಗಕ್ಕೆ ಹೊಸ ಮೆಷಿನರಿಯನ್ನ ತರಕ್ಕೆ, ಆ ಹೊಸ ಮೆಷಿನರಿಯನ್ನ ತರಲಿಕ್ಕೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಆ ಹಣದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ನ ಪ್ರತಿ ವರ್ಷ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತೀವಿ. ಅಂದ್ರೆ ಡಿಪ್ರಿಸಿಯೇಷನ್ ರೂಪದಲ್ಲಿ ಅದಕ್ಕೆ ಅಂದ್ರೆ ಹೊಸ ಮೆಷಿನರಿಯನ್ನ 5 ವರ್ಷ ಆದ್ಮೇಲೆ ಕೊಂಡ್ಕೊಳ್ಳಿಕ್ಕೆ ಹಣವನ್ನ ಎತ್ತಿರ್ತಾ ಹೋಗ್ತೀವಿ. 5 ವರ್ಷ ಆದ್ಮೇಲೆ ನಾವೇನ್ ಮಾಡ್ತೀವಿ, ಆ ಡಿಪ್ರಿಸಿಯೇಷನ್ ಫಂಡ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಹೊಸ ಮೆಷಿನರಿಯನ್ನು ತಗೊಂಡ್ಬರ್ತೀವಿ. ಹಳೆ ಮೆಷಿನರಿಯನ್ನ ಬ್ಯಾಲೆನ್ಸ್ ಶೀಟ್ ಇಂದ ಹೊರಗಡೆ ಹಾಕ್ತೀವಿ, ಅಂದ್ರೆ ಕಂಪನಿಯಿಂದ ಹೊರಗಡೆ ಹಾಕ್ತೀವಿ, ಹೊಸ ಮೆಷಿನರಿಯನ್ನ ಆ ಜಾಗ ತಗೊಂಡ್ಬರ್ತೀವಿ. ಸೊ ದಿಸ್ ಈಸ್ ದಿ ಮೆಥಡ್ ಆಫ್ ಚಾರ್ಜಿಂಗ್ ದಿ ಡಿಪ್ರಿಸಿಯೇಷನ್ ಅಂಡ್ ರೀಪ್ಲೇಸಿಂಗ್ ದಿ ನ್ಯೂ ಅಸೆಟ್ ವಿತ್ ದಿ ಎಕ್ಸಿಸ್ಟಿಂಗ್ ಅಸೆಟ್. ಸರಿನಾ, ಇರ್ತಕ್ಕಂಥ ಅಸೆಟ್ ಅನ್ನ ಹೊರಗಡೆ ಹಾಕಿ ಹೊಸ ಮೆಷಿನರಿಯನ್ನ ತಗೊಂಡ್ಬರ್ತಕ್ಕಂಥ ರೀತಿ. ಸೊ ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ, ಟ್ರೆಡಿಷನಲ್ ಅಥವಾ ಹಿಸ್ಟಾರಿಕಲ್ ಅಕೌಂಟಿಂಗ್ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ ಈ ಎಕ್ಸಾಂಪಲ್ ಮೂಲಕ. ನೋಡಿ, ಒರಿಜಿನಲ್ ಕಾಸ್ಟ್ ಎಷ್ಟಿದೆ, 2 ಲ್ಯಾಕ್ ರುಪಿ ಇದೆ. ಆನ್ಯುವಲ್ ಡಿಪ್ರಿಸಿಯೇಷನ್ ಎಷ್ಟಿದೆ, 20% ಆಫ್ 2 ಲ್ಯಾಕ್ ಅಂತ ಹೇಳ್ತಾರೆ, 40,000 ರುಪಿ ಆಗುತ್ತೆ ಪ್ರತಿ ವರ್ಷ. ನೆಕ್ಸ್ಟ್, ಟೋಟಲ್ ಫಂಡ್ಸ್ ಅವೈಲಬಲ್ ಆಫ್ಟರ್ 5 ಇಯರ್ಸ್, 5 ವರ್ಷ ನಾವು ಚಾರ್ಜ್ ಮಾಡ್ತಾ ಹೋದ್ರೆ ಡಿಪ್ರಿಸಿಯೇಷನ್ ಪ್ರತಿ ವರ್ಷ 40,000 ನಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ ಡಿಪ್ರಿಸಿಯೇಷನ್ ಫಂಡ್ ಅಂತಕ್ಕಂಥದ್ದು. ಸೊ 5 ವರ್ಷ ಆದ್ಮೇಲೆ ನಾವು ಆ ಒಂದು ಮೆಷಿನರಿನ ರೀಪ್ಲೇಸ್ ಮಾಡಬೇಕು ಅಂತೇಳಿ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ. ನೋಡಿ, ರೀಪ್ಲೇಸ್ಮೆಂಟ್ ಕಾಸ್ಟ್ ಆಫ್ಟರ್ 5 ಇಯರ್ಸ್ ಏನಿದೆ ಅಂದ್ರೆ, 5 ವರ್ಷ ಆದ ನಂತರ ಆ ಮೆಷಿನರಿನ ರೀಪ್ಲೇಸ್ ಮಾಡ್ಬೇಕಂತಾಗ ಅದ್ರ ಕಾಸ್ಟ್ ಎಷ್ಟಿದೆ ಅಂತ ಹೇಳ್ತಾರೆ. ಸೊ 30% ರೈಸ್ ಇನ್ ದಿ ಕಾಸ್ಟ್ ಆಫ್ ಮೆಷಿನರಿ ಅಂತೇಳಿ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ ಅಲ್ವಾ. ಸೊ 2 ಲ್ಯಾಕ್ ರುಪೀಸ್ ಒರಿಜಿನಲ್ ಕಾಸ್ಟ್, ಅದರ ಮೇಲೆ 30% ಜಾಸ್ತಿ ಆಗಿದೆ. 30% ಆಫ್ 2 ಲ್ಯಾಕ್, ದಟ್ ಈಸ್ ಈಕ್ವಲ್ ಟು 2,60,000 ರುಪೀಸ್. ಹಾಗಾದ್ರೆ 5 ವರ್ಷ ಆದ್ಮೇಲೆ ನಾವು ಹೊಸ ಮೆಷಿನರಿ ಪರ್ಚೇಸ್ ಮಾಡಬೇಕು ಅದೇ ತರದ್ದು ಅಂತ ಹೇಳಿದ್ರೆ ಅರ್ಥ, ಅವಾಗ ನಾವು 2,60,000 ರುಪೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಅಲ್ವಾ. ನಾವು ಡಿಪ್ರಿಸಿಯೇಷನ್ ಇಂದ ಎತ್ತಿರ್ತಕ್ಕಂತ ಹಣ ಎಷ್ಟು, 2 ಲ್ಯಾಕ್ ರುಪೀಸ್. ಆದ್ರೆ ಈಗ ನಾವು ಹೊಸ ಮೆಷಿನರಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡಬೇಕಾದಂತ ಹಣ ಎಷ್ಟು, 2,60,000 ರುಪೀಸ್ ಅಲ್ವಾ. ಸೊ ಹಾಗಾದ್ರೆ ಶಾರ್ಟೇಜ್ ಆಫ್ ಫಂಡ್ಸ್ ಎಷ್ಟಾಗುತ್ತೆ, ಶಾರ್ಟೇಜ್ ಆಫ್ ಫಂಡ್ಸ್ ಇಸ್ ಈಕ್ವಲ್ ಟು ಕರೆಂಟ್ ಪ್ರೈಸ್ ಆಫ್ ಮೆಷಿನರಿ, ಅಂದ್ರೆ ಈಗ ಕೊಂಡ್ಕೋಬೇಕಂದ್ರೆ ಅದರ ವ್ಯಾಲ್ಯೂ ಎಷ್ಟಿದೆ, 2,60,000 ಮೈನಸ್ ಒರಿಜಿನಲ್ ಕಾಸ್ಟ್, ಅಂದ್ರೆ ಯಾವ ರೇಟಿಗೆ ನಾವು ಹಳೆ ಮೆಷಿನರಿಯನ್ನು ಕೊಂಡ್ಕೊಂಡಿದ್ವಿ ಸ್ಟಾರ್ಟಿಂಗ್ ನಲ್ಲಿ, ಅಂದ್ರೆ 2 ಲ್ಯಾಕ್ ರುಪೀಸ್, ಆ ಅಮೌಂಟ್ ಅನ್ನು ಲೆಸ್ ಮಾಡಿದ್ರೆ ನಮಗೆ ಶಾರ್ಟೇಜ್ ಆಫ್ ಫಂಡ್ಸ್ 60,000 ರುಪೀಸ್ ಬರುತ್ತೆ. ಸೊ ಈ 60,000 ರುಪೀಸ್ ಶಾರ್ಟೇಜ್ ಆಫ್ ಫಂಡ್ಸ್ ಬರುತ್ತೆ ಯಾವ್ದ್ರಲ್ಲಿ, ಹಿಸ್ಟಾರಿಕಲ್ ಅಕೌಂಟಿಂಗ್ ಮೆಥಡ್. ಹಿಸ್ಟಾರಿಕಲ್ ಅಕೌಂಟಿಂಗ್ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಮಗೆ ಸಫಿಶಿಯಂಟ್ ಫಂಡ್ಸ್ ಸಿಗಲ್ಲ ಮಷಿನರಿಯನ್ನು ರೀಪ್ಲೇಸ್ ಮಾಡಲಿಕ್ಕೆ. ಸೊ ದಟ್ ಈಸ್ ವೈ ದೇರ್ ಇಸ್ ಎ ನೆಸೆಸಿಟಿ ಟು ಇಂಟ್ರೊಡ್ಯೂಸ್ ಇನ್ಫ್ಲೇಷನ್ ಕಾಸ್ಟ್ ಅಕೌಂಟಿಂಗ್ ಇನ್ ದಿ ಪ್ಲೇಸ್ ಆಫ್ ಹಿಸ್ಟಾರಿಕಲ್ ಅಕೌಂಟಿಂಗ್. ಸೊ ಇನ್ಫ್ಲೇಷನ್ ಅಕೌಂಟಿಂಗ್ ಇನ್ ದಿ ಪ್ಲೇಸ್ ಆಫ್